ಬೇರೆಯವರ ಪದಾರ್ಥವನ್ನ ಕಾಪಾಡಿಟ್ಟುಕೊಳ್ಳುವುದಿದೆಯಲ್ಲ ಅದು ಬಹಳ ಕಷ್ಟ ಅದನ್ನ ಏನಂತ ಹೇಳ್ತೀವಿ ಸಂಸ್ಕೃತದಲ್ಲಿ ನೀನು ನಿಸ್ಸಂಕೋಚದಿಂದ ಪ್ರವೇಶವನ್ನ ಮಾಡು ಅಂತ ಹೇಳ್ತಾನೆ ಬ್ರಹ್ಮಚಾರಿಗೆ ಏನ್ ಹೇಳ್ತಾನೆ ರಾಜ ಬೇಟೆಗಾಗಿ ಹೋಗಿದ್ದಾಗ ಲಾವಣಕ ಗ್ರಾಮದಲ್ಲಿ ಬಿದ್ದಂತಹ ಬೆಂಕಿ ಅನಾಹುತದಲ್ಲಿ ವಾಸವದತ್ತೆಯು ಸತ್ತು ಹೋದಳು ಈ ಸಿದ್ಧಪುರುಷರ ಮಾತು ಯಾವಾಗ್ಲೂ ಕೂಡ ಸತ್ಯವೇ ಆಗಿರುತ್ತೆ ಅಂತ ತಿಳಿದು ನಾನು ಈ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ

ಸ್ವಪ್ನವಾಸವದತ್ತಂ ಎನ್ನುವಂತಹ ನಾಟಕದ ಮುಂದುವರಿದ ಭಾಗವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ ಈಗಾಗಲೇ ನೀವು ಈ ಸ್ವಪ್ನ ವಾಸವದತ್ತಂ ಎನ್ನುವಂತಹ ನಾಟಕದ ಪೂರ್ವಕತೆಯನ್ನು ತಿಳಿದುಕೊಂಡ್ರಿ ಅದಾದ ನಂತರ ಸ್ವಪ್ನವಾಸವದತ್ತಂ ನಾಟಕದ ಮೊದಲನೆಯ ಅಂಕದ ಎರಡು ತರಗತಿಗಳ ಪಾಠವನ್ನು ಕೇಳಿದಿರಾ ಇಂದು ಅದೇ ಅಂಕದ ಪ್ರಥಮ ಅಂಕದ ಮುಂದುವರೆದ ಭಾಗವನ್ನು ಇಂದು ನಾನು ಪಾಠ ಮಾಡ್ತೇನೆ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಿಮಗೆ ಎಲ್ಲಿವರೆಗೆ ಪಾಠ ಆಗಿತ್ತು ಅನ್ನುವ ವಿಚಾರವನ್ನು ಸ್ವಲ್ಪ ನಾವು ನೋಡೋಣ ಪದ್ಮಾವತಿಯು ತನ್ನ ತಾಯಿಯನ್ನ ನೋಡೋದಕ್ಕೋಸ್ಕರ ತಪೋವನಕ್ಕೆ ಬರ್ತಾ ಇರ್ತಾಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ತಪೋವನದಲ್ಲಿ ಎದುರಿಗೆ ಬಂದಂತಹ ಜನರನ್ನ ಭಟರು ರಾಜಭಟರು ರಾಣಿಯ ಸೇವಕರು ದಾರಿ ಬಿಡಿ ದಾರಿಬಿಡಿ ಎಂದು ಕೂಗುತ್ತಾ ಅವರನ್ನೆಲ್ಲ ಜಾಗ ಬಿಡಿಸುತ್ತಾ ಪಲ್ಲಕ್ಕಿಯಲ್ಲಿ ರಾಣಿಯನ್ನ ಕರ್ಚ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇರುವಾಗ ಏನಾಗುತ್ತೆ ಅದೇ ತಪೋವನಕ್ಕೆ ವೇಷವನ್ನ ಮರೆಸಿಕೊಂಡು ಬಂದಂತಹ ಯೌಗಂಧಾರಾಯಣ ಉದಯನನ ಮಂತ್ರಿಯಾದಂತಹ ಯೌಗಂಧಾರಾಯಣ ಸನ್ಯಾಸ ವೇಷಧಾರಿಯಾಗಿ ಬರ್ತಾನೆ ಅದೇ ರೀತಿಯಾಗಿ ವಾಸವದತ್ತೆಯು ಅವಂತಿಕಾ ಎಂಬ ಹೆಸರಿನಿಂದ ಅವಳು ಕೂಡ ವೇಷವನ್ನ ಮರೆಸಿಕೊಂಡು ಬಂದಿರ್ತಾಳೆ ಯಾರು ಯೌಗಂಧಾರಾಯಣ ಮತ್ತೆ ವಾಸವದತ್ತ ಯಾವಾಗ ತಪೋವನದಲ್ಲಿ ಆ ಪದ್ಮಾವತಿಯು ಹೋಗ್ತಾ ಇರುವಾಗ ಈ ರೀತಿಯಾಗಿ ಭಟರು ದಾರಿಬಿಡಿ ದಾರಿಬಿಡಿ ಅಂತ ಹೇಳುವಾಗ ಅದೇ ಸಮಯಕ್ಕೆ ಇವರಿಬ್ಬರು ಪ್ರವೇಶ ಆಗುತ್ತೆ ಯಾರ್ದು ಮತ್ತೆ ಮತ್ತು ಇದು ಆಗ ಅವರುಗಳನ್ನು ಕೂಡ ಆ ರಾಣಿಯ ಭಟರುಗಳು ಜಾಗ ಬಿಡಿ ಜಾಗ ಬಿಡಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಹೇಳಿದ ಮಾತನ್ನು ಕೇಳಿಸ್ಕೊಂಡಂತಹ ವಾಸವದತ್ತೆಗೆ ಮನಸ್ಸಿಗೆ ಸ್ವಲ್ಪ ಪಿರಿಪಿರಿ ಉಂಟಾಗುತ್ತೆ ಯಾಕೆಂದರೆ ಅವಳು ಕೂಡ ಒಬ್ಬಳು ರಾಣಿ ಆಗಿದ್ದವಳು ಹಾಗಾಗಿ ಅವಳು ಕೇಳ್ತಾಳೆ ಯೌಗಂಧಾರಾಯಣನ ಯಾ ಯಾತಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ ಅವಾಗ ಯೌಗಂಧಾರಾಯಣ ಏನು ಹೇಳ್ತಾನೆ ನೀನು ನೀನು ಕೂಡ ಇದೇ ರೀತಿ ಹೋಗ್ತಾ ಇದ್ದವಳು ಮುಂದೆ ನಿನ್ನ ರಾಜ ನಿನ್ನ ಅವನ ರಾಜ್ಯವನ್ನು ಪಡೆದುಕೊಂಡಾಗ ಪುನಃ ನಿನಗೆ ಇದೇ ರೀತಿಯಾದಂತಹ ಒಂದು ಅವಕಾಶ ಸಿಗುತ್ತೆ ಈಗ ನೀನು ಬೇಸರಿಸಿಕೊಳ್ಳಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನವನ್ನು ಮಾಡ್ತಾನೆ ಅದೇ ಸಮಯಕ್ಕೆ ಪದ್ಮಾವತಿಯ ಆಸ್ಥಾನದ ಕಾಂಚುಕೀಯ ಕಾಂಚುಕೀಯ ಆ ತಪೋವನಕ್ಕೆ ಬರ್ತಾನೆ ಯಾವಾಗ ಈ ರೀತಿ ಭಟರೆಲ್ಲ ಜನರನ್ನ ಆ ಕಡೆ ಈ ಕಡೆ ಸರಿಸ್ತಾ ಇದ್ರು ಅದನ್ನು ನೋಡಿ ಈ ರೀತಿಯಾಗಿ ನೀವು ಹೇಳಬೇಡಿ ಯಾಕಂದರೆ ರಾಜನಿಗೆ ಅಪವಾದ ಮಾಡಿದ ಹಾಗಾಗುತ್ತೆ ನಗರದಿಂದ ಬಂದಿರುವಂತಹ ಎಲ್ಲ ಜನರು ಈ ತಪೋವನದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಕೋಸ್ಕರ ಬಂದಿರ್ತಾರೆ ನೀವು ಈ ರೀತಿಯಾಗಿ ಜನರನ್ನ ಸರಿಸಬೇಡಿ ಅಂತ ಸಮಾಧಾನವಾಗಿ ಹೇಳ್ತಾನೆ ಅದಾದ ನಂತರ ಈ ಮಾತನ್ನ ಕೇಳಿದಂತಹ ಕಾಂಚಿಕೇಯನ ಮಾತನ್ನ ಕೇಳಿದಂತಹ ಯೋಗಂಧಾರಾಯಣನ್ಗೆ ಅನ್ಸುತ್ತೆ ಈ ವ್ಯಕ್ತಿಯೊಂದಿಗೆ ನಾವು ವ್ಯವಹರಿಸಬಹುದು ಅಂತ ಹೇಳಿ ಯೋಗಂಧಾರಾಯಣನು ಕಾಂಚಿಕೇಯನ ಕೇಳ್ತಾನೆ ಇದೇನ್ ನಡೀತಾ ಇದೆ ಇಲ್ಲಿ ಅಂತ ಆಗ ಕಾಂಚಿಕೇಯ ಏನು ವಿಚಾರ ನಡೀತಿದೆ ರಾಣಿ ತನ್ನ ತಾಯಿಯನ್ನ ನೋಡ್ಲಿಕ್ಕೆ ದರ್ಶಕ ಮಹಾರಾಜನ ತಾಯಿಯನ್ನ ನೋಡ್ಲಿಕ್ಕೆ ತಪೋವನಕ್ಕೆ ಬಂದಿದ್ದಾಳೆ ಇವತ್ತು ಇಲ್ಲೇ ಇರ್ತಾಳೆ ನಂತರ ತಾಯಿಯನ್ನ ನೋಡಿದ ನಂತರ ಅವಳು ಅರಮನೆಗೆ ಹಿಂತಿರುಕ್ತಾಳೆ ಅಂತ ಎಲ್ಲ ವಿಚಾರವನ್ನ ಅವನು ಹೇಳ್ತಾನೆ ಆ ವಿಚಾರವನ್ನ ಕೇಳಿಸ್ಕೊಂಡಂತಹ ಯೋಗಂಧಾರಾಯಣ ಮತ್ತೆ ವಾಸವದತ್ತೆ ಆ ಕಾಂಚಿಕೆಯನ ಬಳಿ ಸ್ವಲ್ಪ ಮಾತನಾಡಿರ್ತಾರೆ ಅಷ್ಟು ವಿಚಾರವನ್ನ ನೀವು ಕೇಳಿಸ್ಕೊಂಡಿದ್ರಿ ಅದಾದ ನಂತರ ಏನಾಗತ್ತೆ ಯೋಗಂಧಾರಾಯಣನು ಆ ಪುರುಷರ ಮಾತಿನಂತೆ ಆ ವಾಸವದತ್ತೆಯನ್ನ ಪದ್ಮಾವತಿಯಲ್ಲಿ ನ್ಯಾಸವಾಗಿ ಇಡೋದಕ್ಕೋಸ್ಕರ ಬಂದಿರ್ತಾನೆ ಏನನ್ನ ಏನಕ್ಕೆ ಬಂದಿರ್ತಾನೆ ಪದ್ಮಾವತಿಯ ಹತ್ತಿರ ವಾಸವದತ್ತೆಯನ್ನ ನ್ಯಾಸವಾಗಿ ಇಡೋದು ನ್ಯಾಸವಾಗಿ ಇಡೋದು ಅಂದ್ರೆ ಪರಿಪಾಲಿಸಲ್ಪಡಲಿ ಯಾರಿಂದ ಪರಿಪಾಲಿಸಲ್ಪಡಲಿ ಅಂತ ಬಂದಿರ್ತಾನೆ ಪದ್ಮಾವತಿಯ ಬಳಿ ವಾಸವದತ್ತೆಯನ್ನ ನ್ಯಾಸವಾಗಿ ಇಡ್ಲಿಕ್ಕೆ ಬಂದಿರ್ತಾನೆ ಆಗ ಅವನು ಹೇಳ್ತಾನೆ ಕಾಂಚಿಕಿಯನ್ ಹತ್ರ ಯೋಗರಾಯಣ ಹೇಳ್ತಾನೆ ಏನ್ ಹೇಳ್ತಾನೆ ಅಂತ ಅಂದ್ರೆ ಅವಂತಿಕ ವೇಷಧಾರಿಯಾದಂತಹ ವಾಸವದತೆಯನ್ನು ತೋರಿಸಿ ಈಕೆಯು ನನ್ನ ಸಹೋದರಿಯು ಈಕೆಯ ಪತಿಯು ಪ್ರವಾಸಕ್ಕೆ ಹೋಗಿದ್ದಾನೆ ಅವನು ಬರುವವರೆಗೂ ನೀವು ಇವಳನ್ನು ನಿಮ್ಮ ಬಳಿಯಲ್ಲಿ ನ್ಯಾಸವಾಗಿ ಇಟ್ಕೊಳ್ಳಿ ನಾನು ಕೂಡ ಧರ್ಮ ಕಾರ್ಯಕ್ಕೋಸ್ಕರ ಹೊರಟಿರುವುದರಿಂದ ನೀವು ಇವಳನ್ನು ಸ್ವಲ್ಪ ದಿನಗಳ ಕಾಲ ನ್ಯಾಸವಾಗಿ ಇಟ್ಕೊಳ್ಬೇಕು ಅಂತ ಕಾಂಚುಕೀಯನ ಹತ್ರ ಕೇಳ್ಕೊತಾನೆ ಇಷ್ಟು ಕಥೆಯನ್ನು ನೀವು ಹಿಂದಿನ ತರಗತಿಯಲ್ಲಿ ಕೇಳ್ಕೊಂಡಿದ್ರಿ ಮುಂದೆ ಏನಾಗುತ್ತೆ ಕತೆ ಅನ್ನೋದನ್ನು ಇವತ್ತು ನೋಡೋಣ ವಾಸವದತ್ತೆ ಪದ್ಮಾವತಿ ಯೋಗಂದಾರಾಯಣ ಕಾಂಚಿಕೇಯ ಎಲ್ಲರೂ ಇರ್ತಾರೆ ಆ ಸಮಯದಲ್ಲಿ ವಾಸವದತ್ತೆಯನ್ನ ನ್ಯಾಸವಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊತಾನೆ ಯಾರು ಯೋಗಂಧಾರಾಯಣ ಕಾಂಚುಕಿಯನ್ನ ಹತ್ರ ಮತ್ತೆ ಪದ್ಮಾವತಿಯ ಬಳಿಯಲ್ಲಿ ಕೇಳ್ಕೊತಾನೆ ಆವಾಗ ಕಾಂಚುಕಿಯ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಏನು ಉತ್ತರವನ್ನ ಕೊಡ್ತಾನೆ ಅನ್ನೋದನ್ನ ನೋಡೋಣ ಆಗ ವಾಸವದತ್ತೆ ಹೇಳ್ತಾಳೆ ಏನಂತ ಹೇಳ್ತಾಳೆ ಆತ್ಮಗತಂ ಹಂ ಇಹಂ ಮಾಂ ನಿಕ್ಷೇಪ್ತ ಕಾಮ ಆರ್ಯ ಯೋಗಾರಾಯಣ ಬಹತು ಅವಿಚಾರ್ಯ ಕ್ರಮಂನ ಕರಿಷ್ಯತಿ ಅಂತ ಹೇಳ್ತಾಳೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡಂತಹ ವಾಸವದತ್ತೆ ಏನ್ ಹೇಳ್ತಾಳೆ ತನ್ನ ಮನಸ್ಸಿನಲ್ಲೇ ತಾನು ಅನ್ಕೋತಾಳೆ ಏನಂತ ಅನ್ಕೋತಾಳೆ ಅಂದ್ರೆ ಅವಳು ತನ್ನ ಮನಸ್ಸಿನಲ್ಲೇ ತಾನು ಅನ್ಕೋತಾಳೆ ಇಹಮ್ಮ ನಿಕ್ಷೇಪ್ತು ಕಾಮಹ ಇವನು ನನ್ನನ್ನ ಇಲ್ಲಿ ಇರಿಸಿ ಹೋಗಲು ಯೋಚನೆಯನ್ನ ಮಾಡ್ತಾ ಇದ್ದಾನೆ ಯಾರು ಯೋಗಂದಾರಾಯಣನು ನನ್ನನ್ನು ಇಲ್ಲಿ ಬಿಟ್ಟು ಹೋಗಲು ಯೋಚನೆಯನ್ನ ಮಾಡ್ತಾ ಇದ್ದಾನೆ ಈ ಆರ್ಯ ಯೋಗಂದರಾಯಣನು ಏನೇ ಯೋಚನೆಯನ್ನ ಮಾಡಿದರೂ ಅದು ಸರಿಯಾಗಿಯೇ ಇರುತ್ತದೆ ಯೋಚನೆಯೇ ಮಾಡಿಯೇ ಕ್ರಮವನ್ನ ತೆಗೆದುಕೊಂಡಿರ್ತಾನೆ ಅವಿಚಾರ್ಯ ಕ್ರಮಂನ ಕರಿಷ್ಯತಿ ಅವನು ಯಾವುದನ್ನು ಯೋಚಿಸದೆ ಯಾವುದೇ ಕೆಲಸವನ್ನ ಮಾಡುವುದಿಲ್ಲ ಹಾಗಾಗಿ ಈತನು ನನ್ನನ್ನು ಇಲ್ಲಿ ಬಿಟ್ಟು ಹೋಗಲು ಯೋಚಿಸುತ್ತಿದ್ದಾನೆ ಹಾಗಾಗಿ ಅವನ ಯೋಚನೆಯಲ್ಲಿ ಅರ್ಥ ಇರುತ್ತೆ ಅಂತ ಅವಳು ತನ್ನ ಮನಸ್ಸಿನಲ್ಲಿಯೇ ತಾನು ಹೇಳ್ಕೊತಾಳೆ ಯಾರು ವಾಸವದತ್ತೆ ನೆಕ್ಸ್ಟ್ ಕಾಂಚುಕೀಯ ಭವತಿ ಮಹತಿ ಕಲ್ವಸ್ಯ ವ್ಯಾಪಾಶ್ರಯಣ ಕಥಂ ಪ್ರತಿಜಾನೀಮಿಹ ಕುತಃ ಏನು ಹೇಳ್ತಾನೆ ನೆಕ್ಸ್ಟು ಕಾಂಚುಕೀಯ ಈ ಮಾತನ್ನ ಕೇಳಿಸ್ಕೊಂಡವನು ಏನ್ ಹೇಳ್ತಾನೆ ಅನಂತರ ಕಾಂಚುಕೀಯ ಹೇಳ್ತಾನೆ ಪದ್ಮಾವತಿಗೆ ಏನಂತ ಹೇಳ್ತಾನೆ ಪೂಜಳೆ ಇವನ ಆಶ್ರಯ ಅಪೇಕ್ಷೆ ಮಹತ್ವದ್ದೇ ಆಗಿದೆ ಏನಂತ ಹೇಳ್ತಾನೆ ಮಹತಿ ಕಲ್ವಸ್ಯ ವ್ಯಪಾಶ್ರಯಣ ಇವನ ಆಶ್ರಯ ಅಪೇಕ್ಷೆಯು ಮಹತ್ವದ್ದೇ ಆಗಿದೆ ಕಥಂ ಪ್ರತಿ ಜಾನೀಮ ಕುತಃ ಹೇಗೆ ನಾವು ಇದನ್ನ ಅಂಗೀಕರಣ ಅಂಗೀಕರಿಸೋಣ ಕಥಂ ಪ್ರತಿ ಜಾನೀಮ ಕುತಃ ಯಾಕೆಂದರೆ ಹೇಳ್ತಾನೆ ಒಂದು ಶ್ಲೋಕ ಸುಖಮರ್ಥೋ ದಾತುಂ ಸುಖಂ ಪ್ರಾಣ ಸುಖಂ ತಪ ಸುಖಮನ್ಯದ್ ಭವೇತ್ ಸರ್ವಂ ದುಃಖಂ ನ್ಯಾಸಸ್ಯ ರಕ್ಷಣಂ ಅಂತ ಹೇಳ್ತಾನೆ ಸುಖಮರ್ಥೋ ದಾತುಂ ಏನಂತ ಇದ್ರ ತಾತ್ಪರ್ಯವನ್ನ ನೋಡೋಣ ಈ ಶ್ಲೋಕದ ಆ ತಾತ್ಪರ್ಯವನ್ನ ಸುಖಮರ್ಥೋ ಭವೇದಾತು ಅಂದ್ರೆ ನಾವು ಹೇಳ್ಬಹುದಾಗಿದೆ ಈ ರೀತಿಯಾಗಿ ಏನು ಹಣವನ್ನ ಕೂಡ ಕೊಡುವುದು ಸುಲಭ ಅರ್ಥ ಅಂದ್ರೆ ಹಣ ಅಂತ ಹಣವನ್ನ ಕೊಡುವುದು ಸುಲಭ ಸುಖಂ ಪ್ರಾಣ ಸುಖಂ ತಪಃ ನಾವು ಏನನ್ನ ಕೊಡಬಹುದು ಪ್ರಾಣವನ್ನೂ ಕೂಡ ಬೇಕಾದ್ರೂ ಕೊಡುವುದು ಸುಲಭ ಹಣವನ್ನ ಕೊಡುವುದು ಸುಲಭ ಅದೇ ರೀತಿ ಸುಖ ತಪ ತಪಸ್ಸನ್ನು ಕೂಡ ನಾವು ತಪವನ್ನು ಕೂಡ ನಾವು ಕೊಡುವುದು ಸುಲಭ ಸುಖಮನ್ಯ ಭವೇತ್ ಸರ್ವಂ ಎಲ್ಲವೂ ಕೂಡ ಸುಲಭವಾಗಿ ನಾವು ಕೊಡುವಂತಹದ್ದು ಎಲ್ಲವನ್ನೂ ಕೂಡ ನಾವು ಸುಲಭವಾಗಿ ಕೊಡಬಹುದು ಆದರೆ ದುಃಖಂ ನ್ಯಾಸಸ್ಯ ರಕ್ಷಣಂ ಈ ನ್ಯಾಸದ ರಕ್ಷಣೆ ಏನಿದೆಯಲ್ಲ ಅದು ಬಹಳ ಕಷ್ಟಕರವಾದದ್ದು ಬೇರೆಯವರ ಪದಾರ್ಥವನ್ನ ಕಾಪಾಡಿಟ್ಟುಕೊಳ್ಳುವುದಿದೆಯಲ್ಲ ಅದು ಬಹಳ ಕಷ್ಟ ಅದನ್ನ ನಾವೇನಂತ ಹೇಳ್ತೀವಿ ಸಂಸ್ಕೃತದಲ್ಲಿ ನ್ಯಾಸಸ್ಯ ರಕ್ಷಣಂ ದುಃಖಂ ನ್ಯಾಸದ ರಕ್ಷಣೆಯು ಏನಿದೆಯೋ ಅದು ಬಹಳ ಕಷ್ಟಕರವಾದದ್ದು ಅಂತ ಈ ಶ್ಲೋಕದಲ್ಲಿ ಕಾಂಚುಕೀಯ ತಿಳಿಸಿದ್ದಾರೆ ಏನಂತ ಅರ್ಥ ಇದ್ರಲ್ಲಿ ಹಣವನ್ನ ಬೇಕಾದ್ರೆ ನಾವು ಕೊಡುವುದು ಸುಲಭ ಅದೇ ರೀತಿ ಪ್ರಾಣವನ್ನ ಕೂಡ ಕೊಡುವುದು ಸುಲಭ ತಪಸ್ಸನ್ನು ಕೊಡುವುದು ಸುಲಭ ಎಲ್ಲವೂ ಸಹ ಸುಲಭ ಸಾಧ್ಯವೇ ಆಗಿದೆ ಆದರೆ ನ್ಯಾಸದ ರಕ್ಷಣೆಯು ಮಾತ್ರ ಬಹಳ ಕಷ್ಟ ಅಂತ ಹೇಳ್ತಾನೆ ಯಾರು ಕಾಂಚುಕೀಯ ಅರ್ಥ ಆಗ್ತಾ ಇದೆ ಅಲ್ವಾ ನ್ಯಾಸದ ರಕ್ಷಣೆಯು ಬಹಳ ದುಃಖಕರವಾದದ್ದು ಅಂತ ತಿಳಿಸಿದಾರೆ ಈ ಶ್ಲೋಕ ಎಲ್ಲ ಬಹಳ ಮುಖ್ಯ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಪರೀಕ್ಷೆಗೂ ಕೂಡ ಬರುವಂತಹ ಚಾನ್ಸ್ ಇರುತ್ತೆ ಯಾಕೆಂದ್ರೆ ನಾನು ಕೆಲವು ಮುಖ್ಯವಾದಂತಹ ಶ್ಲೋಕಗಳನ್ನ ಯಾವ ಯಾವ ಅಂಕದಿಂದ ಯಾವ ಯಾವ ಶ್ಲೋಕಗಳು ಬಹಳ ಮುಖ್ಯ ಅಂತ ಹೇಳ್ತೀನಿ ಅಂತಹ ಶ್ಲೋಕಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದು ಅದು ಪರೀಕ್ಷೆಗೆ ಬರುತ್ತೆ ನಿಮ್ಗೆ ಮುಂದೆ ನೋಡೋಣ ಆಗ ಪದ್ಮಾವತಿ ಹೇಳ್ತಾಳೆ ಏನ್ ಹೇಳ್ತಾಳೆ ಪದ್ಮಾವತಿ ಹೇಳ್ತಾಳೆ ಏನಂತ ಹೇಳ್ತಾಳೆ ಆರ್ಯ ಪ್ರಥಮ ಮುದ್ಘೋಷ್ಯ ಕಹ ಈಗ ಆಗಲೇ ನೀನು ಘೋಷಣೆಯನ್ನ ಮಾಡಾಗಿದೆ ಏನಂತ ಘೋಷಣೆ ಮಾಡಾಗಿದೆ ಯಾರಿಗೆ ಏನನ್ ಏನನ್ನು ಏನೇನು ಬೇಕೋ ಅದನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ತಪೋವನದಿಂದ ಆಶ್ರಮವಾಸಿಗಳು ಅಂತ ನೀ ಹೇಳಾಗಾಗಿದೆ ಕಿಮಿಚ್ಛತಿ ಇತ್ಯಯುಕ್ತ ನಿಧಾನಿಂ ವಿಚಾರಯುತಿಂಟ ಯದೇಶ ಬಣತಿ ತದನು ತಿಷ್ಟ ಅಂತ ಹೇಳ್ತಾಳೆ ಏನಂತ ಹೇಳ್ತಾಳೆ ಕಿಮಿಚ್ಛತಿ ಇತ್ಯಯುಕ್ತ ವಿಧಾನಿಂ ವಿಚಾರಯಿತುಂ ಯದೇಶ ಬಣತಿ ತದನು ಏನಂತ ಹೇಳ್ತಾಳೆ ಪದ್ಮಾವತಿ ನೋಡಿ ಎಷ್ಟು ಒಳ್ಳೆಯ ಮನಸ್ಸು ಅವಳಿಗೂ ಕೂಡ ಅಂತ ಏನಂತ ಹೇಳ್ತಾಳೆ ಪದ್ಮಾವತಿ ಹೇಳ್ತಾಳೆ ಆರ್ಯನೆ ಈಗಾಗ್ಲೇ ನೀನು ಯಾರಿಗೆ ಏನು ಬೇಕೋ ಅದನ್ನ ತೆಗೆದುಕೊಂಡು ಹೋಗಿ ಅಂತ ನೀನ್ ಹೇಳಾಗಿದೆ ಯಾರ್ಯಾರಿಗೆ ಏನು ಬೇಕೋ ಅದನ್ನ ಕೇಳ್ಕೊಳ್ಳಿ ಅಂತ ಈ ರೀತಿಯಾಗಿ ನೀ ಹೇಳದ್ಮೇಲೂ ಕೂಡ ಪುನಃ ವಿಚಾರವನ್ನ ಮಾಡ್ತಾ ಇದೆಯಲ್ಲ ಈಗ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಯೋಗಂಧಾರಾಯಣನು ಏನ್ ಹೇಳ್ತಾ ಇದ್ದಾನೆ ಅದೇ ತರ ನಾವು ಅನುಸರಿಸೋಣ ಆಚರಿಸೋಣ ಅಂತ ಹೇಳ್ತಾಳೆ ಅಲ್ಲಿಗೆ ಏನ್ ಅರ್ಥ ಪದ್ಮಾವತಿಯನ್ನ ನಮ್ಮಲ್ಲಿಯೇ ನ್ಯಾಸವಾಗಿ ಇಟ್ಕೊಳ್ಳೋಣ ಅಂತ ಹೇಳಿದ ಅರ್ಥ ಬರುತ್ತೆ ಯಾರು ಪದ್ಮಾವತಿ ಹೇಳಿದಂತೆ ಈ ವಿಚಾರವನ್ನ ಅವಳು ಕಾಂಚಿಕಿಂಗ್ ಹೇಳ್ತಾ ಇದ್ದಾಳೆ ಯಾರ್ಯಾರಿಗೆ ಏನು ಬೇಕೋ ಅದನ್ನ ಕೇಳುವಂತಾಗ್ಲಿ ಅಂತ ನಾನು ಈಗ ಹೇಳಾಗಿದೆ ಈಗ ಪುನಃ ನೀ ಅದನ್ನ ವಿಚಾರ ಮಾಡುವುದು ಸರಿಯಲ್ಲ ಈಗ ಅವನು ಏನ್ ಹೇಳ್ತಾ ಇದ್ದಾನಲ್ಲ ಯೋಗಂಧಾರಾಯಣ ಅದನ್ನೇ ಆಚರಿಸೋಣ ಅಂತ ಹೇಳ್ತಾಳೆ ಮುಂದೆ ಕಾಂಚುಕೀಯ ಆಮೇಲೆ ಕಾಂಚುಕೀಯಹ ಅನುರೂಪ ಮೇತದ್ ಭವತ್ಯಾಭಿಹಿತಂ ನೀನು ಅನುರೂಪವಾದಂತಹ ಇದು ನಿನ್ನಿಂದ ಹೇಳಲ್ಪಟ್ಟಿತು ಅಂತ ಹೇಳ್ತಾನೆ ಯಾರು ಕಾಂಚುಕೀಯ ಅದಾದ ನಂತರ ಚೇಟಿ ಚಿರಂಜೀವತ್ತು ಭರ್ತೃಧಾರಿ ಕೈವ ಸತ್ಯವಾದಿನಿ ಅವಳೇನ್ ಹೇಳ್ತಾಳೆ ಚೇಟಿ ಏನ್ ಹೇಳ್ತಾಳೆ ಈ ನಮ್ಮ ರಾಣಿಯು ಚಿರಕಾಲ ಬಾಳಲಿ ಅವಳು ಸತ್ಯವಾದಿನಿಯು ಅವಳು ಚಿರಕಾಲವಾಗಿ ಬಾಳಲಿ ಅಂತ ಹೇಳ್ಬಿಟ್ಟು ಚೇಟಿ ಹೇಳ್ತಾಳೆ ಅರ್ಥ ಆಗ್ತಿದೆ ಅಲ್ವ ಮಕ್ಳೆ ಏನಂತ ಹೇಳ್ತಾಳೆ ಹೀಗೆ ಸತ್ಯವಾದಂತಹ ಮಾತಿನಿಂದ ನಮ್ಮ ರಾಜಕುಮಾರಿಯು ನೂರು ಕಾಲ ಜೀವಿಸಲಿ ಅಂತ ಹೇಳ್ತಾಳೆ ಯಾರು ಚೇಟಿ ನಂತರ ತಾಪಸಿ ವೃದ್ಧ ತಾಪಸಿ ಹೇಳ್ತಾಳೆ ಚಿರಂ ಜೀವತು ಬದ್ರೆ ಚಿರಕಾಲ ಬಾಳು ಮಗಳೇ ಚಿರಕಾಲ ಬಾಳು ನೀನು ಅಂತ ಅವಳಿಗೆ ಆಶೀರ್ವಾದವನ್ನ ಮಾಡ್ತಾಳೆ ಯಾರು ವೃದ್ಧ ತಾಪಸಿ ಚಿರಕಾಲ ಬದುಕು ಶೋಭನೆಯೇ ಅಂತ ಹೇಳ್ತಾಳೆ ಮುಂದೆ ಕಾಂಚುಕೀಯ ಭವತಿ ತತ ಉಪಗಮ್ಯ ಬೋಹೊ ಅಭ್ಯುಪಗತ ಮತ್ರ ಭವತೋ ಭಗಿನ್ಯ ಪರಿಪಾಲನ ಮತ್ರ ಭವತ್ಯ ಕಾಂಚುಕೀಯ ಹೇಳ್ತಾನೆ ಭವತಿ ತಥಾ ಹಾಗೆ ಆಗಲಿ ಪೂಜ್ಯಳೆ ಅಂತ ಪದ್ಮಾವತಿಗೆ ಹೇಳಿ ಉಪಗಮ್ಯ ಯಾರ ಬಳಿಗೆ ಹೋಗ್ತಾನೆ ಯೋಗಂಧಾರಾಯಣನ ಸಮೀಪಿಸ್ತಾನೆ ಸಮೀಪಿಸ್ಬಿಟ್ಟು ಹೇಳ್ತಾನೆ ಏನಂತ ಹೇಳ್ತಾನೆ ಕಾಂಚಿಕೆಯ ನಿನ್ನ ಸಹೋದರಿಯು ರಾಣಿಯಿಂದ ಪರಿಪಾಲಿಸಲ್ಪಡುತ್ತಾಳೆ ಈ ರೀತಿಯಾಗಿ ಅವಳು ಅಂಗೀಕಾರವನ್ನ ಕೊಟ್ಟಿದ್ದಾಳೆ ಹಾಗಾಗಿ ನಿನ್ನ ಸಹೋದರಿಯು ನಮ್ಮ ರಾಣಿಯಿಂದ ಪೋಷಿಸಲ್ಪಡುತ್ತಾಳೆ ಅಂತ ಹೇಳ್ತಾನೆ ಮುಂದೆ ನೋಡೋಣ ಪುರತಃ ಆಗಾಮ ಯೋಗಂಧಾರಾಯಣ ಅನುಗ್ರಹಿತೋಸ್ಮಿ ತತ್ರ ಭವತ್ಯ ವತ್ಸೆ ಉಪಸರ್ಪತ್ರ ಭವತಿ ಏನ್ ಹೇಳ್ತಾನೆ ಯೋಗಂಧಾರಾಯಣ ಪೂಜ್ಯಳಿಂದ ಅನುಗ್ರಹಿಸಲ್ಪಟ್ಟಿರುತ್ತೇನೆ ವತ್ಸೆ ಉಪಸರ್ಪ ಅತ್ರ ಭವತಿ ಪೂಜ್ಯಳ ಹತ್ತಿರಕ್ಕೆ ನೀನು ಹೋಗು ಅಂತ ಹೇಳ್ತಾನೆ ಯಾರು ಹೇಳ್ತಾರೆ ಯೋಗಂಧಾರಾಯಣ ವಾಸವದತ್ತೆಗೆ ಹೇಳ್ತಾನೆ ಏನಂದ್ರೆ ಪದ್ಮಾವತಿಯು ನಿನ್ನನ್ನು ಪರಿಪಾಲಿಸಲ್ಪಡಲು ನಿನ್ನ ಪೋಷಿಸಲು ಅಂಗೀಕಾರವನ್ನ ಕೊಟ್ಟಿರ್ತಾಳೆ ಹಾಗಾಗಿ ನಾನು ಅನುಗ್ರಹಿತನಾಗಿದ್ದೇನೆ ಮಗಳೇ ಪೂಜ್ಯಳ ಹತ್ತಿರಕ್ಕೆ ಹೋಗು ಅಂತ ಹೇಳ್ತಾನೆ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಳೇ ಮುಂದೆ ವಾಸವದತ್ತ ಆತ್ಮಗತಂ ಮನಸ್ಸಿನಲ್ಲಿಯೇ ಅನ್ಕೋತಾಳೆ ಕಾಗತಿಹಿ ಏಷ ಗಚ್ಚಾಮಿ ಮಂದ ತನ್ನ ಮನಸ್ಸಿನಲ್ಲಿ ತಾನು ಹೇಳ್ಕೊತಾಳೆ ವಾಸವದತ್ತೆ ತನ್ನಲ್ಲಿ ತಾನೇ ಹೇಳ್ಕೊತಾಳೆ ಕಾಗತಿಹಿ ಇದೆಂತಹ ಗತಿ ಬಂತು ಏಷ ಗಚ್ಚಾಮಿ ಮಂದ ಏನು ಮಾಡುವುದು ನಿರ್ಭಾಗ್ಯಳು ಹೊರಡುತ್ತೇನೆ ಅಂತ ಹೇಳ್ತಾಳೆ ಏನು ಮಾಡುವುದು ಈ ನಿರ್ಭಾಗ್ಯಳು ಹೋಗುತ್ತೇನೆ ಅಂತ ಹೇಳ್ತಾಳೆ ಯಾರು ವಾಸವದತ್ತೆ ಮುಂದೆ ಪದ್ಮಾವತಿ ಭವತು ಭವತು ಆತ್ಮೀಯೇ ಧಾನಿಂ ಪದ್ಮಾವತಿ ಕೂಡ ಬಹಳ ಒಳ್ಳೆಯವಳು ಅವಳು ಏನು ಹೇಳ್ತಾಳೆ ಅಂದ್ರೆ ಆಗಲಿ ಆಗಲಿ ಇವಳು ಈಗ ನನಗೆ ಆತ್ಮೀಯಳಾದಳು ಅಂತ ಹೇಳ್ತಾಳೆ ಯಾರು ಪದ್ಮಾವತಿ ಮುಂದೆ ತಾಪಸಿ ಎದೃಶ್ಯ ಅಸ್ಯ ಆಕೃತಿ ಇಯಮಪಿ ಅಪಿ ರಾಜಧಾರಿಕೆತಿ ಪಶ್ಯಾಮಿ ಆಗ ತಾಪಸಿ ಹೇಳ್ತಾಳೆ ಇವಳು ಕೂಡ ಒಬ್ಬಳು ರಾಣಿಯಂತೆಯೇ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಏನಂತ ಕಣ ಹೇಳ್ತಾಳೆ ತಾಪಸಿ ವಾಸವದತೆಯನ್ನು ನೋಡಿ ಏನ್ ಹೇಳ್ತಾಳೆ ಇವಳ ಆಕಾರವು ಕೂಡ ಈ ರೀತಿ ಇರೋದ್ರಿಂದ ಇವಳು ಕೂಡ ಒಬ್ಬಳು ರಾಜಪುತ್ರಿ ಎಂದೇ ನಾನು ಭಾವಿಸುತ್ತೇನೆ ಅಂತ ತಾಪಸ್ ಹೇಳ್ತಾಳೆ ಆಗ ಚೇಟಿ ಏನಂತಾಳೆ ಸುಷ್ಟು ಆರ್ಯ ಭಣತಿ ಅಹಮ ಅನುಭೂತ ಸುಖೇತಿ ಪಶ್ಯಾಮಿ ಏನಂತ ಹೇಳ್ತಾಳೆ ಚೇಟಿ ಕೂಡ ಆರ್ಯೆಯು ಹೇಳಿರುವುದು ಸರಿಯಾಗಿಯೇ ಇದೆ ಇವಳು ಕೂಡ ಸುಖವಾಗಿದ್ದವಳೆಂದು ಕಾಣುತ್ತೇನೆ ಅವಳು ಕೂಡ ಸುಖವಾಗಿರುವಂತಹ ಹುಡುಗಿನೇ ಅಂತ ನಾನು ಭಾವಿಸುತ್ತೇನೆ ಅಂತ ಚೇಟಿ ಕೂಡ ಹೇಳ್ತಾಳೆ ಮುಂದೆ ನೋಡೋಣ ಇವೆಲ್ಲವೂ ಕೂಡ ನಾಟಕದಲ್ಲಿ ಪ್ರಥಮಾಂಕದಲ್ಲಿ ನಡೀತಿರುವಂತಹ ದೃಶ್ಯ ಮಕ್ಕಳೇ ಮುಂದೆ ನೋಡೋಣ ಪುರತಃ ಗಚ್ಚಾಮಹ ನೀವು ಈ ಚಿತ್ರಗಳನ್ನ ನೋಡಿಕೊಂಡು ನೀವು ಇಮ್ಯಾಜಿನೇಷನ್ ಮಾಡ್ಕೋಬಹುದು ನಾಟಕ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ನಾನು ನಿಮ್ಗೆ ಕಥೆಯನ್ನ ತಿಳಿಸ್ತಾ ಹೋಗ್ತೇನೆ ಮಕ್ಕಳೇ ಮುಂದೆ ಯೋಗಂಧಾರಾಯಣ ನಂತರ ಯೋಗಂಧಾರಾಯಣ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೋತಾನೆ ಏನೋ ತನಕ್ ತಾನೇ ಅನ್ಕೊಳ್ತಾನೆ ಏನಂತ ಅನ್ಕೊಳ್ತಾನೆ ಆ ನಂತರ ಯೋಗಂಧಾರಾಯಣ ತನಕ್ ತಾನೇ ಅನ್ಕೋತಾನೆ ಆತ್ಮಗತಂ ಹಂತ ಬೋಹೋ ಅರ್ಧಂ ವಸಿತಂ ಭರಸ್ಯ ಯಥಾ ಮಂತ್ರಿ ಸಹ ಸಮರ್ಥಿತಂ ತಾ ಪರಿಣಮತಿ ಆಗ ಅವನು ತನ್ನಲ್ಲಿಯೇ ತಾನು ಅನ್ಕೋತಾನೆ ಹಬ್ಬಬ್ಬಾ ನನಗೊಂದು ಭಾರ ಕಳೆದಂತಾಯ್ತು ಯಾಕೆ ಅಂದ್ರೆ ಮಂತ್ರಿಗಳ ಜೊತೆ ಏನ್ ಸಮಾಲೋಚನೆಯನ್ನು ಮಾಡಿದ್ದೆ ಅದೇ ರೀತಿಯಾಗಿ ಕಾರ್ಯವು ನಡೀತಾ ಇದೆ ವಾಸವದತೆಯನ್ನ ಪದ್ಮಾವತಿಯಲ್ಲಿ ನಾನು ನ್ಯಾಸವಾಗಿ ಇಟ್ಟಿದ್ದೇನೆ ಆನಂತರ ಯಾವಾಗ ರಾಜನು ಸಂಸ್ಥಿತನಾಗ್ತಾನೋ ಅಂದ್ರೆ ಉದಯನನು ಸಂಸ್ಥಿತನಾಗ್ತಾನೋ ಆನಂತರ ನಾನು ಇವಳನ್ನ ತಂದಪ್ಪಿಸುವಾಗ ಈ ಮಗದ ರಾಜಪುತ್ರಿಯಾದಂತಹ ಪದ್ಮಾವತಿಯಿಂದನು ಕೂಡ ನಾನು ವಿಶ್ವಾಸಕ್ಕೆ ಪಾತ್ರನಾಗ್ತೇನೆ ಅಂತ ಯೋಚನೆ ಮಾಡ್ಕೋತಾನೆ ಭವಿಷ್ಯತಿ ಕುತಃ ಯಾಕೆಂದರೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅಂತ ತಿಳಿಸ್ತಾರೆ ಯಾಕೆ ಅಂತ ಯೋಗಂಧರಾಯಣ ಹೇಳ್ತಾನೆ ಯಾಕೆ ನಾನು ಮಗದ ರಾಜಪುತ್ರಿ ಆದಂತಹ ಪದ್ಮಾವತಿಯ ವಿಶ್ವಾಸಕ್ಕೆ ಪಾತ್ರನಾಗ್ತೀನಿ ಯಾಕೆ ಅಂದ್ರೆ ಅಂತ ಹೇಳ್ತಾನೆ ಅವನು ನರಪತೇರ್ ಮಹಿಷಿ ಭವತ್ರಿ ದೃಷ್ಟ ವಿಪತ್ತಿರಥ ಯೈಹಿ ಪ್ರಥಮ ಪ್ರಧಿಷ್ಠ ತ ಪ್ರತ್ಯಯತ್ ಕೃತಿದಹಿ ಸಿದ್ಧವಾಕ್ಯ ವ್ಯುತ್ಕ್ರಮ್ಯಾ ಗತಿ ವಿಧಿ ಸುಪರೀಕ್ಷಿತಾನಿ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ಇದು ಒಂದು ಶ್ಲೋಕ ಇದು ಪರೀಕ್ಷೆಗೆ ಬಹಳ ಮುಖ್ಯವಾಗಿರುವಂತಹ ಶ್ಲೋಕ ಇದರ ತಾತ್ಪರ್ಯವನ್ನು ತಿಳಿಸ್ತೇನೆ ಮಕ್ಕಳೇ ಪದ್ಮಾವತಿಯು ನಮ್ಮ ಒಡೆಯನ ಪತ್ನಿ ಆಗ್ತಾಳೆ ಯಾರು ಪದ್ಮಾವತಿಯು ನಮ್ಮ ಒಡೆಯನಾದಂತಹ ಉದಯನ ಪತ್ನಿ ಆಗ್ತಾಳೆ ಮುಂದೆ ಬರಲಿರುವಂತಹ ವಿಪತ್ತನ್ನ ಯಾರು ಈಗಾಗಲೇ ತಿಳಿಸಿದ್ದಾರೋ ಅಂದ್ರೆ ಸಿದ್ಧಪುರುಷರು ಏನು ಹೇಳಿದ್ದಾರೆಯೋ ಅದೇ ರೀತಿಯಲ್ಲಿ ನಾನು ನಡೆದುಕೊಳ್ತಾ ಇದ್ದೇನೆ ಅವರ ಮಾತಿನಲ್ಲಿ ನಂಬಿಕೆಯನ್ನ ಇರಿಸಿ ನಾನು ಅದೇ ರೀತಿಯಲ್ಲಿ ನಡೆದುಕೊಳ್ತಿದ್ದೇನೆ ಚೆನ್ನಾಗಿ ಪರೀಕ್ಷಿಸಿ ಆಡಿದಂತಹ ಸಿದ್ಧಪುರುಷರ ಮಾತನ್ನು ವಿಧಿಯು ಅತಿಕ್ರಮಿಸುವುದಿಲ್ಲ ಅಂದ್ರೆ ಆ ಸಿದ್ಧಪುರುಷರು ಹೇಳಿರುವಂತಹ ಮಾತು ನಡೆದೇ ನಡೆಯುತ್ತೆ ಹಾಗಾಗಿ ನಾನು ಈಗ ಮಾಡ್ತಾ ಇರೋದೆಲ್ಲ ಸರಿಯಾಗಿಯೇ ಇದೆ ಅಂತ ಯೋಗಂಧಾರಾಯಣ ಅನ್ಕೊಳ್ತಾನೆ ಆಯ್ತಾ ಅದಾದ ನಂತರ ತತ್ವಪ್ರವಿಶತಿ ಬ್ರಹ್ಮಚಾರಿ ಅದಾದ ನಂತರ ಒಬ್ಬ ಬ್ರಹ್ಮಚಾರಿಯ ಪ್ರವೇಶ ಆಗುತ್ತೆ ಅರ್ಥ ಆಗ್ತಾ ಇದೆ ಅಲ್ವಾ ಬ್ರಹ್ಮಚಾರಿಯ ಪ್ರವೇಶ ಅಲ್ಲಿಗೆ ಆಗುತ್ತೆ ಮುಂದೆ ಬ್ರಹ್ಮಚಾರಿ ಒಬ್ಬ ಬ್ರಹ್ಮಚಾರಿ ಅದೇ ಸಮಯಕ್ಕೆ ಆ ತಪೋವನದಲ್ಲಿ ಎಲ್ಲರೂ ಇರ್ತಾರಲ್ವಾ ಅದೇ ಜಾಗಕ್ಕೆ ಒಬ್ಬ ಬ್ರಹ್ಮಚಾರಿ ಬರ್ತಾನೆ ಬ್ರಹ್ಮಚಾರಿ ಬಂದು ಮವಲೋಕ್ಯ ಸ್ಥಿತೋ ಮಧ್ಯಾಹ್ನ ದೃಢಮಸ್ಮಿ ಪರಿಶ್ರಾಂತ ಅಥ ಕಸ್ಮಿನ್ ಪ್ರದೇಶೆ ವಿಶ್ರಾಮಯಿಷ್ಯೆ ಪರಿಕ್ರಮ್ಯ ದೃಷ್ಟಂ ದೃಷ್ಟ ಅಭಿತ್ತಸ್ತಪವನೇನ ಭವಿತವ್ಯಂ ಅಂತ ಹೇಳ್ತಾನೆ ಏನು ಅದೇ ಸಮಯಕ್ಕೆ ಆ ತಪೋವನಕ್ಕೆ ಒಬ್ಬ ಬ್ರಹ್ಮಚಾರಿಯ ಪ್ರವೇಶ ಆಗುತ್ತೆ ಯಾರ ಪ್ರವೇಶ ಆಗುತ್ತೆ ಒಬ್ಬ ಬ್ರಹ್ಮಚಾರಿಯ ಪ್ರವೇಶ ಆಗುತ್ತೆ ನಾಟಕದಲ್ಲಿ ಇದು ಪ್ರವೇಶ ಆಗತ್ತೆ ಅವನು ಏನಂತ ಅಂತಾನೆ ಅಂದ್ರೆ ಆ ಬ್ರಹ್ಮಚಾರಿ ಮೇಲ್ ನೋಡ್ತಾನೆ ಸೂರ್ಯನ ಪ್ರಖರವಾದಂತಹ ಬಿಸಿಲಿರುತ್ತೆ ಆಮೇಲೆ ಅವನಿಗೆ ಆಯಾಸ ಆಗಿರುತ್ತೆ ಯಾರಿಗೆ ಆ ಬ್ರಹ್ಮಚಾರಿಗೆ ಆಯಾಸ ಆಗಿರುತ್ತೆ ಅವನಿಗೆ ವಿಶ್ರಾಂತಿ ಕೂಡ ಬೇಕಾಗಿರುತ್ತೆ ಬ್ರಹ್ಮಚಾರಿಗೆ ವಿಶ್ರಾಂತಿ ಕೂಡ ಬೇಕಾಗಿರುತ್ತೆ ಅತ ಕಸ್ಮಿನ್ ಪ್ರದೇಶ ವಿಶ್ರಮಿಸಿಯೇ ಒಂದು ಸ್ಥಳದಲ್ಲಿ ನಾನು ವಿಶ್ರಾಮವನ್ನ ಪಡೆದುಕೊಳ್ಳುತ್ತೇನೆ ಅಂತ ಯೋಚನೆ ಮಾಡ್ಕೋತಾನೆ ಯಾರು ಆ ಬ್ರಹ್ಮಚಾರಿ ಬ್ರಹ್ಮಚಾರಿ ಅನ್ಕೋತಾನೆ ನಂಗೆ ವಿಶ್ರಾಮ ಬೇಕು ಎಲ್ಲಿ ವಿಶ್ರಾಮವನ್ನ ತೆಗೆದುಕೊಳ್ಳಲಿ ಅಂತ ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ ಆ ಕಡೆ ಈ ಕಡೆ ಅವನು ಪರಿಕ್ರಮ್ಯ ತಿರುಗಿ ನೋಡ್ತಾನೆ ಭವತು ದೃಷ್ಟಂ ಅಭಿತಸ್ತಪೋವನೇನ ಭವಿತವ್ಯಂ ಈ ಹತ್ರದಲ್ಲೇ ಎಲ್ಲೋ ಒಂದು ತಪೋವನವಿರಬೇಕು ಅಂತ ತಿಳ್ಕೊತೀನಿ ಅಲ್ಲಿ ಹೋಗಿ ವಿಶ್ರಾಂತಿಯನ್ನ ಪಡ್ಕೋತೀನಿ ಅಂತ ಹೇಳ್ತಾನೆ ಯಾಕೆ ತಪೋನವಿರ್ಬೇಕು ಅಂತ ಅನ್ಕೋತಾನೆ ಅಲ್ಲಿ ಅಂದ್ರೆ ತತಾಹಿ ಈ ರೀತಿಯಾಗಿ ಅನ್ಕೋತಾನೆ ಯಾಕೆಂದರೆ ವಿಸ್ತೃಬ್ಧಂ ಹರಿಣಾಶ್ಚರಂತ್ಯ ಚಕಿತ ದೇಶಗತ ಪ್ರತ್ಯಯ ವೃಕ್ಷಾಹ ಪುಷ್ಪ ಸಮೃದ್ಧ ವಿಟಪಾಹ ಸರ್ವೇ ದಯಾ ಭೂ ಇಷ್ಟಂ ಕಪಿಲಾನಿ ಗೋಕುಲ ಕ್ಷೇತ್ರವತ್ಯೋ ದಿಶೋ ಧಮಿದಂ ತಪೋವನಮಯಂ ಧೂಮೋಹಿ ಬ್ರಹ್ಮಾಶ್ರಯ ಏನಂತ ಹೇಳ್ತಾನೆ ಈ ಕಾಡಿನಲ್ಲಿ ಒಂದು ತಪೋವನ ಇರಬೇಕು ಆ ತಪೋವನಕ್ಕೆ ಹೋಗಿ ನಾನು ವಿಶ್ರಾಂತಿಯನ್ನ ಪಡೆದುಕೊಳ್ತೇನೆ ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ ಆಗ ಅವನಿಗೆ ಅನ್ಸುತ್ತೆ ಇಲ್ಲಿ ತಪೋವನ ಇರಬಹುದು ಅಂತ ಯಾಕನ್ಸುತ್ತೆ ಅವನಿಗೆ ಅಂದ್ರೆ ನಿರ್ಭೀತಿಯಿಂದ ಜಿಂಕೆಗಳು ಯಥೇಚ್ಛವಾಗಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತವೆ ಹೂವು ಹಣ್ಣುಗಳಿಂದ ಸಮೃದ್ಧವಾಗಿ ಬೆಳೆದಿರುವಂತಹ ಹೂವು ಹಣ್ಣುಗಳಿಂದ ಸಮೃದ್ಧವಾಗಿ ಬೆಳೆದಿರುವಂತಹ ಕೊಂಬೆಗಳುಳ್ಳಂತಹ ಮರಗಳು ದಯೆಯಿಂದ ರಕ್ಷಿಸಲ್ಪಟ್ಟಿವೆ ಇಂಥದ್ದೆಲ್ಲ ಆಗುವಂತದ್ದು ತಪವನದಲ್ಲಿ ಅಂತ ಹೇಳುವ ಅರ್ಥದಲ್ಲಿ ಆ ಬ್ರಹ್ಮಚಾರಿ ಹೇಳ್ತಾ ಇದ್ದಾನೆ ಅಂದ್ರೆ ಹೂವು ಹಣ್ಣುಗಳಿಂದ ಮರಗಳು ತುಂಬಿ ತುಳುಕ್ತಾ ಇರುತ್ತೆ ಈ ತಪೋವನದಲ್ಲಿ ಕಪಿಲವರ್ಣದ ಗೋ ಸಂಪತ್ತು ಸಮೃದ್ಧವಾಗಿದೆ ಯಾವ ದಿಕ್ಕಿನಲ್ಲಿ ಕೂಡ ನೋಡಿದ್ರು ಕೂಡ ಹೊಲಗಳಿಲ್ಲ ಯಾವ ದಿಕ್ಕಿನಲ್ಲಿ ಕೂಡ ನೋಡಿದ್ರು ಹೊಲಗಳು ಇಲ್ಲ ತಪೋವನದ ಎಲ್ಲ ಕಡೆಗಳಲ್ಲೂ ಹೊಗೆಯು ಆವೃತವಾಗಿರುವುದರಿಂದ ಈ ಕಾಡಿನಲ್ಲಿ ಎಲ್ಲೋ ಒಂದು ತಪೋವನ ಇದೆ ಅಂತ ಆ ಬ್ರಹ್ಮಚಾರಿ ಅಂದ್ಕೊಳ್ತಾನೆ ಇದು ನಿಸ್ಸಂದೇಹವಾಗಿ ತಪೋವನವೇ ಆಗಿದೆ ಅಂತ ಬ್ರಹ್ಮಚಾರಿ ಅನ್ಕೊಳ್ತಾನೆ ಆ ಶ್ಲೋಕದ ಮುಖಾಂತರ ಮುಂದೆ ಯಾವತ್ ಪ್ರವಿಶಾಮಿ ಪ್ರವಿಶ್ಯ ಅಯೇ ಆಶ್ರಮ ವಿರುದ್ಧ ಕಲ್ವೇಶ ಜನ ಅನ್ಯತೋ ವಿಲೋಕ್ಯ ಅಥವಾ ತಪಸ್ವಿ ಜನೋಪ್ಯತ್ರ ನಿರ್ದೋಷ ಮುಖ ಸರ್ಪಣಂ ಅಯೇ ಸ್ತ್ರೀ ಜನ ಏನಂತ ಹೇಳ್ತಾನೆ ಯಾವತ್ ಪ್ರವೇಶಾಮಿ ಹೇಗಾದ್ರಾಗ್ಲಿ ನಾನು ಅಲ್ಲಿಗೆ ಹೋಗ್ತೇನೆ ಪ್ರವೇಶವನ್ನ ಮಾಡಿಯೇ ಬಿಡುತ್ತೇನೆ ಅಯ್ಯೋ ಆಶ್ರಮಕ್ಕೆ ವಿರುದ್ಧವಾಗಿರುವಂತಹ ಜನಗಳೆಲ್ಲ ಇದ್ದಾರಲ್ಲಪ್ಪ ಇಲ್ಲಿ ಆಶ್ರಮಕ್ಕೆ ಸರಿ ಹೊಂದದೇ ಇರುವಂತಹ ಜನರು ಕೂಡ ಇಲ್ಲಿ ಇದಾರಲ್ಲ ಅಂತ ಅವನೊಂದ್ಕೋತಾನೆ ನಂತರ ಮತ್ತೊಂದು ಕಡೆ ನೋಡ್ತಾನೆ ಏನೋ ಮತ್ತೊಂದು ಕಡೆ ನೋಡ್ತಾನೆ ಅನ್ಯತೋ ವಿಲೋಕಿಯ ಇನ್ನೊಂದು ಕಡೆ ನೋಡಿ ಅಥವಾ ತಪಸ್ವಿ ಜನೋಪ್ಯತ್ರ ಓ ಇಲ್ಲಿ ತಪಸ್ವಿಗಳು ಕೂಡ ಇದ್ದಾರೆ ಯಾರಿದ್ದಾರೆ ಓ ಇಲ್ಲಿ ತಪಸ್ವಿ ಜನಗಳು ಕೂಡ ಇದ್ದಾರೆ ನಿರ್ದೋಷಂ ಉಪಸರ್ಪಣಂ ಅಯೇ ಸ್ತ್ರೀ ಜನ ಇಲ್ಲಿ ಒಳಗೆ ಪ್ರವೇಶಿಸುವುದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ ಅಯ್ಯೋ ಇಲ್ಲಿ ಸ್ತ್ರೀ ಜನರು ಕೂಡ ಇದ್ದಾರಲ್ಲ ಅಂತ ಅನ್ಕೊಳ್ತಾನೆ ಯಾರು ಬ್ರಹ್ಮಚಾರಿ ಅರ್ಥ ಆಗ್ತಿದೆ ಅಲ್ವಾ ಒಬ್ಬ ಬ್ರಹ್ಮಚಾರಿಯ ಪ್ರವೇಶ ಆಗುತ್ತೆ ಆ ಕಾಡಿನಲ್ಲಿ ಬಂದಾಗ ಅವನು ವಿಶ್ರಾಮ ಬೇಕಾಗಿರುತ್ತೆ ವಿಶ್ರಾಮ ಬೇಕಾದಾಗ ತಪೋವನದ ಹತ್ರ ಬರ್ತಾನೆ ತಪೋವನದ ಒಳಗಡೆ ಬರ್ತಾನೆ ಇಲ್ಲಿ ಪ್ರವೇಶವನ್ನ ಮಾಡಲೇಬಹುದು ಅಂತ ಇಲ್ಲಿ ಆಶ್ರಮಕ್ಕೆ ವಿರುದ್ಧವಾದಂತಹ ಜನರುಗಳು ಇದ್ದಾರಲ್ಲ ಅಂತಾನೆ ಪುನಃ ಆ ಕಡೆ ಈ ಕಡೆ ನೋಡಿ ಓ ತಪಸ್ವಿಗಳು ಇದ್ದಾರೆ ಓ ಇಲ್ಲಿ ಸ್ತ್ರೀ ಜನರು ಕೂಡ ಇದಾರಲ್ವಾ ಅಂತ ಅಂತಾನೆ ಯಾರು ಬ್ರಹ್ಮಚಾರಿ ಮುಂದೆ ನೋಡೋಣ ಏನಾಗುತ್ತೆ ಅಂತ ಪುರತಃ ಗಾಂಚುಕಿಯ ಸ್ವೈರಂ ಸ್ವೈರಂ ಪ್ರವೇಶ ಭವಾನ್ ಸರ್ವ ಜನ ಸಾಧಾರಣ ಆಶ್ರಮ ನಾಮ ಏನಂತ ಹೇಳ್ತಾನೆ ಈ ಬ್ರಹ್ಮಚಾರಿಯನ್ನ ನೋಡಿದಂತಹ ಕಾಂಚುಕಿಯ ಹೇಳ್ತಾನೆ ಏನಂತ ಹೇಳ್ತಾನೆ ನೀನು ನಿಸ್ಸಂಕೋಚದಿಂದ ಪ್ರವೇಶವನ್ನ ಮಾಡು ಅಂತ ಹೇಳ್ತಾನೆ ಬ್ರಹ್ಮಚಾರಿಗೆ ಏನ್ ಹೇಳ್ತಾನೆ ಕಾಂಚುಕೀಯ ನೀನು ನಿಸ್ಸಂದೇಹವಾಗಿ ಪ್ರವೇಶವನ್ನ ಮಾಡು ಆಶ್ರಮ ವಾಸಸ್ಥಾನವಾದದ್ದು ಅಂದ್ರೆ ಎಲ್ಲರಿಗೂ ಸಮಾನವಾದುದಲ್ಲವೇ ಅವನು ಎಲ್ಲ ಜನರನ್ನು ನೋಡ್ತಾ ಇರ್ತಾನಲ್ವಾ ಬ್ರಹ್ಮಚಾರಿ ಅವಾಗ ಹೇಳ್ತಾನೆ ಕಾಂಚಿಕಿಯ ಆಶ್ರಮದ ವಾಸಸ್ಥಾನ ಎಲ್ಲರಿಗೂ ಸಮಾನವಾದುದು ಹಾಗಾಗಿ ನೀನು ನಿಸ್ಸಂದೇಹವಾಗಿ ಸಂಕೋಚವಿಲ್ಲದೆ ಒಳಕ್ಕೆ ಪ್ರವೇಶವನ್ನ ಮಾಡು ಅಂತ ಹೇಳ್ತಾನೆ ಯಾರಿಗೆ ಬ್ರಹ್ಮಚಾರಿಗೆ ನಂತರ ವಾಸವದತ್ತ ಹಂ ಹೌದು ಅಂತ ಅಂತಾಳೆ ಮುಂದೆ ಪದ್ಮಾವತಿ ಅಮ್ಮೋ ಪರ ಪರಪುರುಷ ದರ್ಶನಂ ಪರಿಹರತ್ಯಾರ್ಯ ಭವತು ಸುಪರಿಪಾಲನೀಯ ಹಾಕಲು ಮನ್ಯಾಸಹ ಅಂತ ಹೇಳ್ತಾಳೆ ಯಾರು ಪದ್ಮಾವತಿ ಏನಂತ ಹೇಳ್ತಾಳೆ ಓಹೋ ಪೂಜ್ಯಳು ಪರಪುರುಷರ ದರ್ಶನವನ್ನ ಇಷ್ಟಪಡುವುದಿಲ್ಲ ಅಂದ್ರೆ ಇವಳು ಪದ್ಮಾವತಿಯು ವಾಸವದತ್ತ ಹೇಳ್ತಾ ಇದ್ರು ಇವಳು ಪರಪುರುಷರ ದರ್ಶನವನ್ನ ಕೂಡ ಇಷ್ಟಪಡುವುದಿಲ್ಲ ಇರಲಿ ನನ್ನ ನ್ಯಾಸವನ್ನ ನಾನು ಸರಿಯಾಗಿ ಪರಿಪಾಲಿಸಬೇಕು ಅಲ್ಲವಾ ಅಂತ ಹೇಳ್ಕೊಂಡು ಪದ್ಮಾವತಿ ಹೇಳ್ತಾಳೆ ನಂತರ ಕಾಂಚುಕೀಯ ಬಹು ಪೂರ್ವ ಪ್ರವಿಷ್ಟ ಪ್ರತಿ ಗೃಹ್ಯತ ಅತಿಥಿ ಸತ್ಕಾರ ಏನಂತ ಹೇಳ್ತಾನೆ ಕಾಂಚುಕೀಯ ಎಲೆ ನಾವು ಮೊದಲು ಬಂದವರು ಮೊದಲು ಅತಿಥಿ ಸತ್ಕಾರವು ಸ್ವೀಕರಿಸಲ್ಪಡಲಿ ಅಂತ ಹೇಳ್ತಾನೆ ಯಾರು ಕಾಂಚುಕೀಯ ಹೇಳ್ತಾನೆ ಮುಂದೆ ಬ್ರಹ್ಮಚಾರಿ ಆಚಮ್ಯ ಭವತು ಭವತು ನಿವೃತ್ತ ಪರಿಶ್ರಮೋಸ್ಮಿ ಏನಂತ ಹೇಳ್ತಾನೆ ಮುಂದೆ ಬ್ರಹ್ಮಚಾರಿ ಆಚಮನವನ್ನ ಮಡಿ ಬ್ರಹ್ಮಚಾರಿಯು ಆಚಮನವನ್ನ ಮಾಡಿ ಆಗಲಿ ಆಗಲಿ ನಾನು ವಿಶ್ರಾಂತನಾದವನಾಗಿದ್ದೇನೆ ಈಗ ಅಂದ್ರೆ ಆಯಾಸವನ್ನ ಕಳೆದವನಾಗಿದ್ದೇನೆ ಈಗ ಆಗ ಯೋಗ ಯೋಗಂಧಾರಾಯಣ ಹೇಳ್ತಾನೆ ಬಹು ಕುತ ಆಗಮ್ಯತೆ ನೀ ಎಲ್ಲಿಂದ ಬಂದವನಾಗಿದ್ದೀಯೆ ಕ್ವ ಗಂತವ್ಯ ಮಾರ್ಯಸ್ಯ ಬೋಹೋ ಕುತ ಆಗಮ್ಯತೆ ಯಾತಕ್ಕೋಸ್ಕರವಾಗಿ ಬಂದಿದ್ದೀಯೆ ಕ್ವ ಗಂತವ್ಯಂ ಎಲ್ಲಿಗೆ ಹೋಗಬೇಕು ಸ್ವಾದಿಷ್ಠ ಮಾರ್ಯಸ್ಯ ಅಂತ ಕೇಳ್ತಾನೆ ಯಾರು ಯೋಗಂಧಾರಾಯಣ ಯಾರನ್ನ ಬ್ರಹ್ಮಚಾರಿಯನ್ನ ಕೇಳ್ತಾನೆ ತಾವು ಎಲ್ಲಿಂದ ಭರುಣವಾಯ್ತು ಎಲ್ಲಿಗೆ ಹೋಗಬೇಕು ಆರ್ಯನ ವಾಸಸ್ಥಾನವಾದರೂ ಯಾವುದು ಅಂತ ಕೇಳ್ತಾನೆ ಯೋಗಂಧಾರಾಯಣ ನಂತರ ಬ್ರಹ್ಮಚಾರಿ ಹೇಳ್ತಾನೆ ಭೋಹೋ ಶ್ರೂಯತಾಂ ರಾಜ ಗೃಹತೋಸ್ಮಿ ಶ್ರುತಿ ವಿಶೇಷಣಾರ್ಥಂ ವತ್ಸಭೂಮೌ ಲಾವಣಕಂ ನಾಮ ಗ್ರಾಮ ತತ್ರೋಷಿತ ವಾನಸ್ಮಿ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ಬ್ರಹ್ಮಚಾರಿ ಏನ್ ಹೇಳ್ತಾನೆ ಅಯ್ಯೋ ಕೇಳೋಣವಾಗಲಿ ನಾನು ರಾಜಗೃಹದಿಂದ ಬಂದವನಾಗಿದ್ದೇನೆ ವತ್ಸದೇಶದಲ್ಲಿ ಲಾವಣಿಕ ಎಂಬ ಗ್ರಾಮವು ವೇದಾಧ್ಯಯನಕ್ಕೆ ಹೆಸರುವಾಸಿಯಾಗಿದೆಯಲ್ಲವೇ ನಾನು ಅಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಗ್ರಾಮವು ಲಾವಣಿಕ ಎನ್ನುವಂತಹ ಗ್ರಾಮ ಇದು ವೇದಾಧ್ಯಯನಕ್ಕೆ ಬಹಳ ಹೆಸರುವಾಸಿಯಾಗಿರುವಂತಹ ಗ್ರಾಮ ನಾನು ಅಲ್ಲಿಯವನು ಅಂತ ಹೇಳ್ತಾನೆ ಯಾರು ಬ್ರಹ್ಮಚಾರಿ ನಂತರ ವಾಸವದತ್ತ ಆತ್ಮಗತಂ ತನ್ನಲ್ಲೇ ತಾನು ಹಾ ಲಾವಣಕ ನಾಮ ಯಾಕೆಂದ್ರೆ ಅವಳು ಲಾವಣಕ ಗ್ರಾಮದಿಂದ ಬಂದವಳಾಗಿರ್ತಾಳಲ್ವಾ ಹಾಗಾಗಿ ಲಾವಣಕ ಎಂಬ ಗ್ರಾಮವೇ ಲಾವಣಕ ಪುನರ್ನ ಪುನರ್ನವಿಕೃತ ಇವ ಮೇ ಸಂತಾಪ ಲಾವಣಕ ಅನ್ನುವಂತಹ ಹೆಸರನ್ನ ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಪುನಃ ಕೂಡ ವ್ಯತೆಯು ಮರುಕಳಿಸಿದಂತ ಆಗ್ತಾ ಇದೆ ಮರುಕಳಿಸಿದಂತ ಆಗ್ತಾ ಇದೆ ಅಂತ ಹೇಳ್ತಾಳೆ ಯೋಗಂದಾರಾಯಣ ಅತ ಪರಿಸಮಾಪ್ತ ವಿದ್ಯಾ ನಿನ್ನ ವಿದ್ಯೆಯು ಮುಕ್ತಾಯವಾಯಿತೆ ನಿನ್ನ ವಿದ್ಯೆಯು ಪರಿಸಮಾಪ್ತವಾಯಿತೆ ನಿನ್ನ ವಿದ್ಯೆಯು ಮುಕ್ತಾಯವಾಯಿತೆ ಅಂದ್ರೆ ನೀನು ಕಲ್ತಿದ್ದೆಲ್ಲ ಮುಗಿತ ಅಂತ ಕೇಳ್ತಾನೆ ಆಗ ಮುಂದೆ ಬ್ರಹ್ಮಚಾರಿ ಹೇಳ್ತಾನೆ ನಾ ತಾವತ್ ಇನ್ನು ಮುಗಿಯಲಿಲ್ಲ ನಾನು ಓದಿದ್ದು ಇನ್ನು ಮುಗಿಯಲಿಲ್ಲ ಯೋಗರಾಯಣ ಕೇಳ್ತಾನೆ ಯಜ್ಞನ ವಸಿತ ವಿದ್ಯಾ ಕಿಮಾಗಮನ ಪ್ರಯೋಜನಂ ವಿದ್ಯಾರ್ಜನೆಯು ಮುಗಿದೇ ಇದ್ರೆ ನೀನು ಬಂದಿರೋದಕ್ಕಾದರೂ ಏನು ಪ್ರಯೋಜನ ಅಂತ ಕೇಳ್ತಾನೆ ಆಗ ಬ್ರಹ್ಮಚಾರಿ ಹೇಳ್ತಾನೆ ತತ್ರ ಕಲ್ವ ತಿದ ರೂಪಂ ವ್ಯಾಸನಂ ಸಮೃತ್ತಂ ಏನಂತ ಹೇಳ್ತಾನೆ ಆ ಬ್ರಹ್ಮಚಾರಿ ಅಲ್ಲಿ ಅತ್ಯಂತ ಭೀಕರವಾದಂತಹ ಒಂದು ದುಃಖದ ಸನ್ನಿವೇಶವು ನಡೆಯಿತು ಅಂತ ಹೇಳ್ತಾನೆ ಆಗ ಯೋಗಂಧಾರಾಯಣ ಹೇಳ್ತಾನೆ ಕಥಮಿವ ಯಾವ ರೀತಿ ಉಂಟಾಯಿತು ಅಂತ ಕೇಳ್ತಾನೆ ಬ್ರಹ್ಮಚಾರಿ ಹೇಳ್ತಾನೆ ತತ್ರೋ ದಯನೋ ನಾಮ ರಾಜ ಪ್ರತಿವಸತಿಯಲ್ಲಿ ಉದಯನನೆಂಬ ರಾಜನು ವಾಸವಾಗಿದ್ದನು ಅಂತ ನಂತರ ಯೋಗಂಧಾರಾಯಣ ಹೇಳ್ತಾನೆ ಶ್ರೂಯತೆ ತತ್ರ ಭವಾನು ಕಿಂ ಸಹ ಓ ಕೇಳಲ್ಪಟ್ಟಿದ್ದೇನೆ ಅಲ್ಲಿ ಉದಯನೆಂಬ ರಾಜ ಇದ್ದ ಅಂತ ಕೇಳಲ್ಪಟ್ಟಿದ್ದೇನೆ ಏನಾಯ್ತು ಅವನಿಗೆ ಅಂತ ಹೇಳ್ತಾನೆ ಆಗ ಬ್ರಹ್ಮಚಾರಿ ಹೇಳ್ತಾನೆ ತಸ್ಯ ವಂತಿ ರಾಜಪುತ್ರಿ ವಾಸವದತ್ತ ನಾಮ ಪತ್ನಿ ಸೃಢ ಅಭಿಪ್ರೇತ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ಬ್ರಹ್ಮಚಾರಿ ಅವನಿಗೆ ಅವಂತಿ ರಾಜಪುತ್ರಿ ಆದಂತಹ ವಾಸವದತ್ತೆ ಅಂದ್ರೆ ಬಹಳ ಪ್ರೀತಿ ಅಲ್ಲವೇ ಅಂದ್ರೆ ಬಹಳ ಪ್ರೀತಿ ಪಾತ್ರಳಾದಂತಹ ಹೆಂಡತಿ ವಾಸವದತ್ತೆ ಅಲ್ಲವೇ ಅಂತ ಹೇಳ್ತಾನೆ ಮುಂದೆ ಯೋಗಂಧಾರಾಯಣ ಹೇಳ್ತಾನೆ ಭವಿತವ್ಯಂ ತತಸ್ತಃ ಇರಬಹುದು ಆಮೇಲೆ ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ ನಂತರ ಬ್ರಹ್ಮಚಾರಿ ಹೇಳ್ತಾನೆ ತತಸ್ತಸ್ಮಿನ್ ಮೃಗಾಯ ನಿಷ್ಕಾಂತವು ರಾಜನಿ ಗ್ರಾಮ ದಹೇನ ಸಾಧಗ್ದ ಅನಂತರ ಏನಾಯ್ತು ರಾಜನು ಬೇಟೆಗಾಗಿ ಹೋಗಿದ್ದಾಗ ಇಡೀ ರಾವಣಕ ಗ್ರಾಮ ಬೆಂಕಿಯಿಂದ ಸುಟ್ಟೋಯ್ತು ಆ ಸಮಯದಲ್ಲಿ ಅವನ ಹೆಂಡತಿಯಾದಂತಹ ವಾಸವದತೆಯೂ ಕೂಡ ಬೆಂಕಿಯಲ್ಲಿ ಸತ್ತು ಹೋದಳು ಅಂತ ಹೇಳ್ತಾನೆ ನಂತರ ಯಾಗ ಯಾವಾಗ ರಾಜ ಬೇಟೆಗಾಗಿ ಹೋಗಿದ್ದಾಗ ಲಾವಣಕ ಗ್ರಾಮದಲ್ಲಿ ಬಿದ್ದಂತಹ ಬೆಂಕಿ ಅನಾಹುತದಲ್ಲಿ ವಾಸವದತ್ತೆಯು ಸತ್ತು ಹೋದಳು ಅಂತ ಹೇಳ್ತಾನೆ ಆನಂತರ ವಾಸವದತ್ತ ಆತ್ಮಗತಂ ತನ್ನ ಮನಸ್ಸಿನಲ್ಲಿ ತಾನೇ ಅನ್ಕೋತಾನೆ ವಾಸವದತ್ತೆ ತನ್ನ ಮನಸ್ಸಲ್ಲಿ ತಾನೇ ಅನ್ಕೋತಾಳೆ ಅಲೀಕ ಮಲೀಕಂ ಕಲ್ವೇ ತಚ್ ಜೀವಾಮಿ ಮಂದಭಾಗ ಅವಳಿಗೆ ಅವಳೇ ಅನ್ಕೋತಾಳೆ ಯಾರು ವಾಸವದತ್ತೆ ತನ್ನಲ್ಲಿಯೇ ಓ ಇದು ಬರೀ ಸುಳ್ಳು ಸುಳ್ಳು ನಾನು ಇಲ್ಲೇ ಬದುಕಿದ್ದೇನೆ ಅಂತ ತನ್ನ ಮನಸ್ಸಿನಲ್ಲಿ ತಾನೇ ಅನ್ಕೊತಾಳೆ ಈ ಬ್ರಹ್ಮಚಾರಿ ಬಂದಿರುವುದು ಇವೆಲ್ಲವೂ ಕೂಡ ಯೋಗಂದರಾಯಣ ಮಾಡಿರುವಂತಹ ಒಂದು ನಾಟಕ ಆಗಿರುತ್ತೆ ಯೋಗಂಧಾರಾಯಣನು ಮಾಡಿರುವಂತಹ ಒಂದು ಉಪಾಯ ಆಗಿರುತ್ತೆ ನಂತರ ಯೋಗಂಧಾರಾಯಣ ತತಸ್ತಃ ಆಮೇಲೆ ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ ಆಗ ಬ್ರಹ್ಮಚಾರಿ ಹೇಳ್ತಾನೆ ತತಸ್ಥ ಮಭ್ಯ ವಪತು ಕಾಮೋ ಯೋಗಂಧಾರಾಯಣೋ ನಾಮ ಸಚಿವಿನ್ನೇವ ನೌ ಪತಿ ಏನಾಯ್ತು ಆ ರೀತಿಯಾಗಿ ಬಿದ್ದಿರತಕ್ಕಂತಹ ಬೆಂಕಿಯ ಅನಾಹುತದಲ್ಲಿ ಆ ವಾಸವದತ್ತೆಯನ್ನ ಕಾಪಾಡಲು ಹೋದಂತಹ ಮಂತ್ರಿಯಾದಂತಹ ಉದಯನನ ಮಂತ್ರಿಯಾದಂತಹ ಯೋಗಂಧಾರಾಯಣನು ಕೂಡ ಆ ಬೆಂಕಿಯಲ್ಲಿ ಬಿದ್ದು ಹೋದನು ಏನಂತಾಯಿತು ಆಯ್ತು ಕೂಡ ಬೆಂಕಿಯಲ್ಲಿ ಬಿದ್ದೋದ ಹೋದ ವಾಸವದತೆಯನ್ನ ಕಾಪಾಡಲು ಹೋಗಿ ಅಂತ ಹೇಳ್ತಾನೆ ಆನಂತರ ಯೋಗಂಧಾರಾಯಣ ಕೇಳ್ತಾನೆ ಸತ್ಯಂ ಪತಿತ ಐತಿ ತತಸ್ತಃ ನಿಜವಾಗಿಯೂ ಅವನು ಬೆಂಕಿಯಲ್ಲಿ ಬಿದ್ದುಬಿಟ್ನೆ ಹೌದಾ ಅಂತ ಆಶ್ಚರ್ಯವಾಗಿ ಕೇಳ್ತಾನೆ ಮುಂದೆ ಸತ್ಯಂ ಪತಿತ ಐತಿ ತತಸ್ತಃ ಓ ಅವನು ಕೂಡ ಬೆಂಕಿಯಲ್ಲಿ ಬಿದ್ದ್ಬಿಟ್ನಾ ಅಂತ ಕೇಳ್ತಾನೆ ಯಾರು ಯೋಗಂಧಾರಾಯಣ ಕೇಳ್ತಾನೆ ಇವೆಲ್ಲವೂ ಕೂಡ ಯೋಗಂಧಾರಾಯಣನ ಒಂದು ಪ್ಲಾನ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಈಗ ಇಂದಿಗೆ ಈ ಮೊದಲನೇ ಅಂಕದ ಮೂರನೇ ತರಗತಿಯನ್ನ ನಾನು ಇಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಇವತ್ತಿನ ಸಾರಾಂಶ ನಿಮಗೆಲ್ಲ ಅರ್ಥನೇ ಆಗಿದೆ ಮಕ್ಕಳೇ ಯಾವಾಗ ಯೋಗಂದರಾಯಣ ಮತ್ತೆ ವಾಸವದತ್ತೆ ಆ ತಪೋವನಕ್ಕೆ ಬರ್ತಾರೆ ತಪೋವನಕ್ಕೆ ಬಂದಾಗ ಆ ಇವನು ಕಾಂಚಿಕಿಯನ ಸಹಾಯವನ್ನು ಪಡೆದುಕೊಂಡು ಪದ್ಮಾವತಿಯಲ್ಲಿ ವಾಸವದತ್ತೆಯನ್ನ ನ್ಯಾಸವಾಗಿ ಇಡಲು ಪದ್ಮಾವತಿಯು ಅಂಗೀಕಾರವನ್ನ ಕೊಡ್ತಾಳೆ ಅಂಗೀಕಾರವನ್ನ ಕೊಟ್ಟಾಗ ಯೋಗಾರಾಯಣನ್ಗೆ ಸಮಾಧಾನ ಆಗುತ್ತೆ ಹಬ್ಬ ಅರ್ಧ ಭಾರ ಕಳಿತು ನಾನು ಮಂತ್ರಿಗಳೊಡನೆ ಏನು ಸಮಾಲೋಚನೆಯನ್ನ ಮಾಡಿದೆ ಅವೆಲ್ಲವೂ ಕೂಡ ನಡೀತಾ ಇದೆ ಯಾಕೆಂದ್ರೆ ಪದ್ಮಾವತಿಯು ನಮ್ಮ ಉದಯನನ ಹೆಂಡತಿ ಆಗ್ತಾಳೆ ಆನಂತರ ಸಿದ್ಧಪುರುಷರ ವಾಕ್ಯದಂತೆ ದರ್ಶಕ ಮಹಾರಾಜನ ಸಹಾಯದಿಂದ ತನ್ನ ರಾಜನು ಪುನಃ ತನ್ನ ರಾಜ್ಯವನ್ನ ಪಡ್ಕೋತಾನೆ ಎನ್ನುವಂತಹ ಈ ಸಿದ್ಧ ಪುರುಷರ ಮಾತು ಯಾವಾಗ್ಲೂ ಕೂಡ ಸತ್ಯವೇ ಆಗಿರುತ್ತೆ ಅಂತ ತಿಳಿದು ನಾನು ಈ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಯೋಗಂಧರಾಯಣ ಅನ್ಕೊಂಡು ನಂತರ ಅವನು ಏನ್ ಮಾಡ್ತಾನೆ ವಾಸವದತೆಯನ್ನ ಪದ್ಮಾವತಿಯಲ್ಲಿ ನ್ಯಾಸವಾಗಿ ಇಡಲು ಪದ್ಮಾವತಿ ಒಪ್ಪಿದ್ರಿಂದ ಅವಳಲ್ಲಿ ನ್ಯಾಸವಾಗಿ ಇಡಲು ಒಪ್ಕೋತಾನೆ ಅದೇ ಸಮಯಕ್ಕೆ ಏನಾಗುತ್ತೆ ಒಬ್ಬ ಬ್ರಾಹ್ಮಣನು ಎಲ್ಲಿಂದ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಂದು ಈ ತಪೋವನಕ್ಕೆ ಬರ್ತಾನೆ ಬಂದಾಗ ಅವನನ್ನ ಯೋಗಕ್ಷೇಮವನ್ನ ವಿಚಾರಿಸಿದಾಗ ತಿಳಿಯುತ್ತೆ ಅವನು ಲಾವಣಕ ಗ್ರಾಮದಲ್ಲಿ ವೇದಾಧ್ಯಯನವನ್ನ ಮಾಡ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿ ಆ ಅವನು ಯಾತಕ್ಕೋಸ್ಕರ ವಿದ್ಯಾರ್ಜನೆ ಪೂರ್ತಿ ಮುಗಿದೆ ಬಂದಿದ್ದಾನೆ ಅಂತ ಯೋಗ ನಾರಾಯಣ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಲಾವಣಕ ಎಂಬ ಗ್ರಾಮದಲ್ಲಿ ವೇದಾಧ್ಯಯನವನ್ನ ಮಾಡ್ತಾ ಇದ್ದೆ ಆ ಗ್ರಾಮದಲ್ಲಿ ಒಂದು ಅಚಾತುರ್ಯ ನಡೆದೋಯ್ತು ಅದೇನಂದ್ರೆ ಉದಯನ ಎಂಬ ಒಬ್ಬ ರಾಜನಿದ ರಾಜನಿಗೆ ವಾಸವದತ್ತ ಎನ್ನುವಂತಹ ಒಬ್ಬಳು ಹೆಂಡತಿ ಇದ್ಲು ಆ ಹೆಂಡತಿಯು ರಾಜನು ಬೇಟೆಗೆ ಹೋದಾಗ ಆಕಸ್ಮಿಕವಾಗಿ ನಡೆದಂತಹ ಲಾವಣಕ ಗ್ರಾಮದಲ್ಲಿ ನಡೆದಂತಹ ಬೆಂಕಿ ಅನಾಹುತದಲ್ಲಿ ಅವಳು ಸತ್ತು ಹೋದ್ಲು ಅವಳನ್ನ ಬದುಕಿಸಲು ಹೋದಂತಹ ಯೌಗಂಧಾರಾಯಣ ಎನ್ನುವಂತಹ ಮಂತ್ರಿಯೂ ಕೂಡ ಆ ಬೆಂಕಿಯಲ್ಲಿ ಬಿದ್ದು ಹೋದ ಈ ರೀತಿಯಾದಂತಹ ಕಥೆಯನ್ನ ಹೇಳ್ತಾ ಇರ್ತಾನೆ ಯಾರು ಬ್ರಹ್ಮಚಾರಿ ಹೇಳ್ತಾ ಇದ್ದಾನೆ ಅಲ್ಲಿವರೆಗೆ ಇವತ್ತಿನ ಕಥೆಯು ಮುಕ್ತಾಯವಾಗಿದೆ ಮಕ್ಕಳೇ ಈ ಪ್ರಥಮ ಅಂಕದ ಮುಂದಿನ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಈ ವಾಸವ ಸ್ವಪ್ನ ವಾಸವದತ್ತಮ್ ನಾಟಕದ ಪ್ರಥಮ ಅಂಕದ ಮೂರನೇ ತರಗತಿಯು ಇಂದಿಗೆ ಮುಕ್ತಾಯವಾಗಿದೆ ಇವತ್ತಿನವರೆಗೂ ನಿಮಗೆ ಈ ಕತೆ ಏನ್ ನಡೀತಾ ಇದೆ ಅನ್ನೋದು ನಿಮಗೆ ನಾಟಕ ರೂಪದಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಅಂಕದಲ್ಲೂ ಏನೇನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋತಾ ಹೋಗ್ಬೇಕು ಇಲ್ಲಿಗೆ ಈ ಸ್ವಪ್ನ ನಾಟಕದ ಪ್ರಥಮ ಅಂಕದ ಮೂರನೇ ತರಗತಿಯು ಇಲ್ಲಿಗೆ ಮುಕ್ತಾಯವಾಗಿದೆ ಮುಂದಿನ ತರಗತಿಯಲ್ಲಿ ಇದೇ ಕತೆ ನಿಮಗೆ ಮುಂದುವರಿಯುತ್ತೆ ಮಕ್ಕಳೇ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಧನ್ಯವಾದ ಶುಭ